ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮ ಎಂಐಎದು ಮಲ್ಲಪ್ಪ ಜೋತರಾಮ್. ವಿಶೇಷವಾಗಿ ಇವತ್ತೊಂದು ಸಂದರ್ಶನ ನಮ್ಮ ಮಿತ್ರರಾದಂಥ ಘೋಳಪ್ಪ ಈರಪ್ಪ ವಿಜಯನಗರ ಕಲ್ಲೂಳಿಯವರು. ಸಾಮಾಜಿಕವಾಗಿ ವಿಶೇಷವಾಗಿ ಸಾಂಸ್ಕೃತಿಕವಾಗಿ ಕಲೆಯ ನೆಲೆಯಲ್ಲೇ ಸಾಕಷ್ಟು ಅಭ್ಯಾಸ ಮಾಡಿದಂಥವರು, ಆದ ಅನ್ಯಾಯಗಳಿಗೆ ಪ್ರತಿಭಟಿಸುವಂಥ ಒಂದು ಸ್ವಭಾವವನ್ನು ಬೆಳೆಸ್ಕೊಂಡಂಥವರು, ಅನೇಕ ಅನ್ಯಾಯಕ್ಕೊಳಗಾದಂಥ ಕಲಾವಿದರಿಗಾಗಲಿ ಅಥವಾ ಕಲೆಗೆ ಸಂಬಂಧಿಸಿದ ಜನರಿಗಾಗಲಿ ಅದು ನ್ಯಾಯವನ್ನು ಒದಗಿಸುವಲ್ಲಿ ಭಾಳಷ್ಟು ಹೋರಾಟ ಮಾಡ್ತಾ ಬಂದಂಥವರು ಮತ್ತು ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಚಿರಪರಿಚಿತರು. ತಮ್ಮದೇ ಆದಂಥ ಒಂದು ಸಂಘನ ಕಟ್ಕೊಂಡಿದ್ದಾರೆ, ಶ್ರೀ ವೀರಭದ್ರೇಶ್ವರ ಜಾನಪದ ಮಧುಕಲಾ ಪೋಷಕ ಸಂಘ ಕಲ್ಲೂಳಿ ಅಂತಲ್ಲ. ಅದಷ್ಟೇ ಅಲ್ಲದೆ ಇವರು ಕಿತ್ತೂರು ಕರ್ನಾಟಕ ಕಲಾವಿದರ ಒಕ್ಕೂಟದ ಏನಪ್ಪ ಅಂತಂದ್ರೆ ರಾಜ್ಯಾಧ್ಯಕ್ಷರಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಉತ್ತರ ಕರ್ನಾಟಕದ ಸಲುವಾಗಿ ಇಲ್ಲೇ ಕಲಾವಿದರ ಸಲುವಾಗಿ ತಮ್ಮನ್ನು ತಾವು ಮುಡುಪಾಗಿ ಇಟ್ಕೊಂಡು ವಿಶೇಷವಾಗಿ ಅದರಲ್ಲೂ ಏನಪ್ಪ ಅಂದರೆ ಇನ್ಫಾರ್ಮೇಷನ್ ಆ್ಯಕ್ಟ್ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಈ ಭ್ರಷ್ಟ ವ್ಯವಸ್ಥೆಯ ಜನರನ್ನು ಹೊರಗೆ ತೆಗೆದ ಅವರ ಇನ್ನೊಂದು ಮುಖವನ್ನು ಜನರಿಗೆ ಪರಿಚಯಿಸುವಂಥ ಕೆಲಸ ಮಾಡ್ತಾ ಒಂದು ರೀತಿಯಿಂದ ಈ ಭ್ರಷ್ಟ ಅಧಿಕಾರಿಗಳಿಗೆ ತಮ್ಮದೇ ಆದ ಚಡಿಯೇಟನ್ನು ಕೊಡುತ್ತಾ ಬಂದಂಥವ್ರು. ಅವರು ಇವತ್ತು ನಮ್ಮ ಹೇ ಸೀತಾರಾಮ್ ಕಾರ್ಯಕ್ಕೆ ಬಂದಾಗ ಒಂದು ಅನ್ಯಾಯ ಆಗಿದೆ, ಅನ್ಯಾಯದ ಬದಲಾಗಿ ಅದನ್ನು ತಮ್ಮೊಂದಿಗೆ ಹಂಚ್ಕೋಬೇಕು, ಮಾತಾಡಬೇಕು, ಇನ್ನಷ್ಟು ಈ ಉತ್ತರ ಕರ್ನಾಟಕ ಏನೇನು ಅನ್ಯಾಯಗಳಾಗಿದೆ ಅನ್ನೋದನ್ನು ಸವಿವರವಾಗಿ ತಮಗೆ ತಿಳಿಸ್ಬೇಕು ಅನ್ನೋ ಕಾರಣಗಳಿಗೆ ಬಂದಿದ್ದಾರೆ. ನಿಮಗೆ ಸ್ವಾಗತ ರೀ ಸರ್. ನಮಸ್ಕಾರ ತಮಗೂ ಕೂಡ. ಈಗ ನಮ್ಮ ಮೊದಲ ಪ್ರಶ್ನೆ, ನೀವು ಉತ್ತರ ಕರ್ನಾಟಕದ ಕಲಾವಿದರಿಗೆ ಅನ್ಯಾಯ ಆಗ್ಯದ ಆಗ್ತಾ ಇದೆ, ಹಿಂದೂ ಆಗೈತೆ ಇವೂ ಆಗೈತಿ ಅಂತ ಹೇಳ್ತಾ ಇದ್ರಿ, ಹೆಂಗೆ ಹೆಂಗೆ ಅನ್ಯಾಯ ಆಗ್ತಾ ಬಂದದ್ದು ಇಲ್ಲಿವರೆಗೆ? ಸರ್, ಕಿತ್ತೂರು ಕರ್ನಾಟಕ ಭಾಗದ ಕಲಾವಿದರಿಗೆ ಒಟ್ಟಾರೆ ಇರಬೇಕಂದ್ರೆ ಎಲ್ಲ ರೀತಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನ್ಯಾಯವನ್ನು ಮಾಡ್ತಾ ಸಾಕಷ್ಟು ಅನ್ಯಾಯವನ್ನು ಮಾಡಿಕೊಂಡು ಬಂದಿದೆ. ಒಂದೇ ರೀತಿಯಲ್ಲ, ಇವತ್ತಿನ ದಿವಸ ಅನುದಾನ ಕೊಡೋದ್ರಾಗಿಲ್ಲ, ಇವರು ಪ್ರಾಯೋಜನ ಅನುದಾನಗಳಾಗಿರ್ಬೋದು. ತದನಂತರ ಯಾವುದಪ್ಪ ಅಂತಂದ್ರೆ ಎಲ್ಲ ಅಕಾಡೆಮಿಗಳು ಮತ್ತು ಪ್ರಾಧಿಕಾರಗಳಲ್ಲಿ ಸೀಮಿತವಾಗಿ ಬೆಂಗಳೂರಿಗೆ ಸೀಮಿತವಾಗಿ ಕಾರ್ಯಚಟುವಟಿಕೆ ಮಾಡ್ಕೊತಾ ಬರ್ತಾವೆ. ಮೂರನೇದಾಗಿ ಬೆಳಗಾವಿ ಜಿಲ್ಲೆ ಪಾತ್ತಂದ್ರೆ ಇವತ್ತು 14 ತಾಲೂಕು ಮತ್ತು 18 ವಿಧಾನಸಭಾ ಮತ್ತು 2 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದಂತ ಬೆಂಗಳೂರು ಹೊರತುಪಡಿಸಿದೆ ಎರಡನೇ ದೊಡ್ಡ ಅತಿ ದೊಡ್ಡ ಜಿಲ್ಲೆ ಆಗಿರುವಂಥದ್ದು ನಮ್ಮ ಬೆಳಗಾವಿ ಜಿಲ್ಲೆ. ಈಗ ಏನಾಗಿದೆ ಸರ್ ಅಂತಂದ್ರೆ, ಈಗ ನಾವು 2018 ಇಲ್ಲಿವರೆಗೆ ಮೊದಲ ಇದೇ ಸರ್ಕಾರ ಇತ್ತು, ಇದೇ ಯೋಜನೆಗಳಿದ್ದವು, ಇದೇ ಅಧಿಕಾರಿಗಳಿದ್ದರು. ಅವಾದ ಸಂದರ್ಭದಾಗ ಸಾಕಷ್ಟು ನಮ್ಮ ಜಿಲ್ಲೆಗೆ 1 ಕೋಟಿ 2 ಕೋಟಿ 3 ಕೋಟಿ ಅನುದಾನ ಬರುತ್ತೋ ಅಂತ ವ್ಯವಸ್ಥೆ ಪ್ರಾಯೋಜನ ಕಾರ್ಯಕ್ರಮಗಳು ಕೊಡ್ತಿದ್ರು. ಆನಂತರ ಕನ್ನಡ ರಾಜ್ಯೋತ್ಸವಗಳಾಗಿರ್ಬೋದು, ಆ ರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮದು ದೊಡ್ಡ ಜಿಲ್ಲೆ ಅತಿ ಎತ್ತು ಕರ್ನಾಟಕದಲ್ಲಿ ಮರಳಿ ಹೊಳ್ಳಿ ನೋಡುವಂಥ ಯಾವುದಾದ್ರೂ ಕನ್ನಡಿಗರ ಉತ್ಸವ ಅಂತಂದ್ರೂ ಅದು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಿದ್ದೀವಿ. ಅವಾಗ ಕುಮಾರಸ್ವಾಮಿ ಅವರ ಸರ್ಕಾರದಂಥ ಸಂದರ್ಭ 10 ಲಕ್ಷ ಅನುದಾನ ನಮ್ಗೆ ಕೊಟ್ಟಿದ್ರು. ಅಂತ ಅದೇ ಥರ ನಂತರ ಏನಾಗಿದೆಪ್ಪ ಅಂದ್ರೆ, ಈಗ ಬೆಳ್ಳಣಿಕೆ ಎಷ್ಟು ಅನುದಾನ 2 ಲಕ್ಷ 3 ಲಕ್ಷ 3 ಲಕ್ಷ 2 ಲಕ್ಷ ಕೊಡುವಂಥದ್ದು, ಅದನ್ನು ಹೊರತುಪಡಿಸಿದ್ರೆ ಪ್ರಾಯೋಜನ ಕಾರ್ಯಕ್ರಮಗಳಲ್ಲಿ ಬೆಂಗಳೂರು ನಗರಕ್ಕೆ 80 ಲಕ್ಷ 70 ಲಕ್ಷ 80 ಲಕ್ಷ ಇಟ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದ್ರು ಅಲ್ಲಿ ವ್ಯವಸ್ಥೆ. ಮತ್ತು ಅದನ್ನು ಹೊರತುಪಡಿಸಿದ್ರೆ ನಮ್ಮ ದೊಡ್ಡ ಜಿಲ್ಲೆ, ಆದರೂ ದೊಡ್ಡ ಜಿಲ್ಲೆ ಸಾಕಷ್ಟು, ಅದಕ್ಕೆ ನಾವು ಕೊಡಬಾರ್ದಂತಲ್ಲ. ಆದರೂ ಕೂಡ ನಮ್ಮ ಜಿಲ್ಲೆಗೆ ಯಾಕೆ ಬೆಳ್ಳಣಿಕೆ ಅಷ್ಟೇ ಮಾತ್ರ ನೀವು ಧನ ಸಹಾಯವನ್ನು ನೀಡ್ತಾ ಇದ್ರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಯಾರು ಮಾನ್ಯ ನಿರ್ದೇಶಕರಲ್ಲಿ. ಈಗ ನೀವು ಹೇಳೋದು ನೋಡಿದ್ರೆ, ಹಾಂ ಸರ್, ಈ ಬೆಳಗಾವಿ ಅಥವಾ ಕಿತ್ತೂರು ಕರ್ನಾಟಕ ಅನ್ಯಾಯ ಆಗಿದೆ ಅಂತ ನಿಮ್ಗೆ ಸ್ಪಷ್ಟ ಅಭಿಪ್ರಾಯ ಅದ? ಹಾಂ ಸರ್, ಕಡ್ಡಾಯ. ಮತ್ತು ಅಂಥವು ಇನ್ನಷ್ಟು ಏನಾದರೂ ಮತ್ತೆ ಎಕ್ಸಾಂಪಲ್ಸ್ ಉದಾಹರಣೆಗಳು ಮತ್ತೆ ನೀವು ಏನು ಸಂಗ್ರಹ ಮಾಡಿದಂಥವು? ಸರ್, ಸಾಕಷ್ಟು ಅದಾವೆ ಸರ್. ಒಂದೇ ಅಂತ ಹೇಳತ್ತಲ್ಲ, ಈಗ ಅಕಾಡೆಮಿಗಳದಾವು, ಅಕಾಡೆಮಿಗಳದಾವು ಮತ್ತು ಪ್ರಾಧಿಕಾರಗಳದಾವು ಮತ್ತು ಸಾಕಷ್ಟು ಹೊರನಾಡು ಕನ್ನಡಿಗರ ಉತ್ಸವ ಅಂತ ಮಾಡ್ತಾರೆ, ಹೊರರಾಜ್ಯದ ಉತ್ಸವಗಳಂತ ಮಾಡ್ತಾರೆ. ಆ ಭಾಗದಲ್ಲಿ ಈಗ ಮತ್ತೆ ಉದಾಹರಣೆಗೆ ಜಾನಪದ ಜಾತ್ರೆ ಅಂತ ಮಾಡ್ತಾರೆ ರಾಜ್ಯ ಮಟ್ಟದ. ಆ ಜಾನಪದ ಜಾತ್ರೆ ಸಂಚಾಲನ ಸಮಿತಿ ಒಳಗೆ ಉತ್ತರ ಕರ್ನಾಟಕ ಒಬ್ಬರಾದರೆ ಕಲಾವಿದಿರಬೇಕಲ್ಲ, ಯಾರೂ ಇಲ್ಲ. ಇದೇ ಒಂದು ಉದಾಹರಣೆ ಕಾನ್ಸೆಪ್ಟ್ಸು. ಆನಂತರ ಪ್ರಾಧಿಕಾರಗಳದಾವು, ಪ್ರಾಧಿಕಾರವ್ರು ಆಡ್ತಕ್ಕಂಥ ಕಾರ್ಯಕ್ರಮಗಳು ಏನಾಗ್ಯವಪ್ಪ ಅಂತಂದ್ರೆ ಅಲ್ಲಿ ಬೆಂಗಳೂರಿಗೆ ಸೀಮಿತವಾಗಿರೋ. ಇವತ್ತಿಗೆ ಒಂದು ಕಾರ್ಯಕ್ರಮಗಳು ಇವತ್ತು ಕೊಡ್ತಾ ಇಲ್ಲ, ಬೆಂಗಳೂರು ಏರಿಯಾ ಬಿಟ್ಟು ಸುತ್ತಮುತ್ತ ಅಲ್ಲೇ ರಾಮನಗರ ಬಂಡ್ಯ ಮೈಸೂರು ಇಂಥ ಭಾಗದಲ್ಲಿ ಅಷ್ಟೇ ಗುರುತಿಸ್ಕೊಂಡು. ನಾವು ಇಲ್ಲಿಂದ 600 ಕಿಲೋಮೀಟರ್ 700 ಕಿಲೋಮೀಟರ್ ಜರ್ನಿ ಆಗುತ್ತೆ ಸರ್ ನಮ್ಗೆ. ನಾವು ಇಲ್ಲಿಂದ ಅಲ್ಲಿ ಹೋಗೋದ್ರಿಗೂ ಬರೋದಕ್ಕೂ ಅವಕಾಶ ಸಿಗೋ ಸಾಧ್ಯತೆಗಳಿಲ್ಲ. ಇಂಥ ಸಂದರ್ಭ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲೇ ಸ್ಥಳೀಯ ಕಲಾವಿದರನ್ನ ಬಳಕೆ ಮಾಡಿಕೊಂಡು ಈ ಭಾಗದ ಕಲೆ ಮತ್ತು ಸಂಸ್ಕೃತಿಯನ್ನು ಒಟ್ಟಾರೆ ಇವತ್ತಿನ ದಿವಸ ಹಾಳು ಮಾಡುವಂಥ ವ್ಯವಸ್ಥೆಯನ್ನು ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡ್ತಾ ಇದೆ. ಅಂದರೆ ನೀವು ಉತ್ತರ ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿಯನ್ನು
ಇಲ್ಲಿ ಜನಪದ ಕಲೆಯನ್ನ ಹಾಳು ಮಾಡ್ತಾ ಇದ್ದಾರೆ ಅವಕಾಶ ಕೊಡ್ತಾ ಇಲ್ಲ ಮತ್ತೆ ಅವಕಾಶ ಸಾಕಷ್ಟು ಜನ ಕಲಾವಿದರು ನಾನು ಒಬ್ಬನೇ ಅಂತಲ್ಲ ಸಾಕಷ್ಟು ಜನ ನನ್ನ ಕಿತ್ತೂರು ಕರ್ನಾಟಕದ ಕಲಾವಿದರು ಸಾಕಷ್ಟು ಜನ ಇವತ್ತಿನ ದಿವಸ ಅವು ಅನ್ಯಾಯಕ್ಕೊಳಗಾಗಿದೆ ಸರ್ ಎಷ್ಟೋ ಈಗ ಉದಾಹರಣೆಗೆ ಮೈಸೂರು ದಸರೆ ಮೈಸೂರು ದಸರೆ ಏನು ಹೇಳ್ತಾರೆ ಸರ್ ಇಲ್ಲ ಆಯ್ಕೆ ಸಮಿತಿ ಇರ್ತದ ಅಲ್ಲಿ ಆಯ್ಕೆ ಮಾಡ್ತಾರೆ ತಜ್ಞರು ಇರ್ತಾರೆ ಅಂತ ಹೇಳ್ತಾರೆ ಆ ತಜ್ಞರು ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಉತ್ಸವ ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಉತ್ಸವದಲ್ಲಿ ಇವತ್ತಿನ ದಿವಸ ನಮ್ಮ ಭಾಗದಲ್ಲಿ ಯಾರಾದರೂ ತಜ್ಞರು ಇಲ್ವಾ ವಿದ್ವಾಂಸರಿಲ್ವಾ ಅವ್ರನ್ನ ಆಯ್ಕೆ ಸಮಿತಿ ತಗೋಬೇಕಲ್ಲ ಪರಿಗಣಿಸಬೇಕಲ್ಲ ಈಗ ಆಯ್ಕೆ ಸಮಿತಿಯಲ್ಲಿ ಉತ್ತರ ಕನ್ನಡದವರು ಅಂತ ತಜ್ಞರು ಯಾರಿಲ್ಲ ಇಲ್ಲ 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 ಸರ್ ಇವತ್ತು ಯಾಕಂದ್ರೆ ಇದು ಒಂದೇ ವರ್ಷ ತರ ಸುಮಾರು ವರ್ಷಗಳಿಂದ ನಡೆದಂತ ವ್ಯವಸ್ಥೆ ಇದು ಅಲ್ಲೇ ಮಂಡ್ಯ ಮೈಸೂರು ಬೆಂಗಳೂರು ಭಾಗದಲ್ಲಿ ಅವರ ಕಲೆ ಸಂಸ್ಕೃತಿ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಭಾಗದ ಕಲೆಗಳನ್ನ ಒತ್ತು ಕೊಟ್ಟು ಆ ಭಾಗದ ಕಲೆ ಮತ್ತು ಸಂಸ್ಕೃತಿಯನ್ನು ಬೆಳೆಸುವಂತ ವ್ಯವಸ್ಥೆ ಇವತ್ತು ಒಟ್ಟಾರೆ ಮಾಡ್ತಾ ಇದ್ದಾರೆ ಈ ಭಾಗದ ತಜ್ಞರು ಸಾಕಷ್ಟು ಜನಕ್ಕೆ ತಂದಿರ್ತಾರೆ ನಮ್ಮಲ್ಲಿ ಇಲ್ಲ ಅಂತಲ್ಲ ಇವತ್ತು ಜನಪದ ವಿದ್ವಾಂಸರು ಜನಪದ ವಿದ್ವಾಂಸರು ಸಾಕಷ್ಟು ಜನ ನಮ್ಮಲ್ಲಿ ಯಾಕಂತಂದ್ರೆ ನಮ್ಮದು ಉತ್ತರ ಕರ್ನಾಟಕ ಅಂತಂದ್ರೆ ಇವತ್ತು ಗಂಡು ಮೆಟ್ಟಿನ ಜಾನಪದ ಕಲೆ ಏನಾದರೂ ಉಳಿದಿದ್ದಪ್ಪ ಅಂದ್ರೆ ಇದು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಅಂತ ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಯಾಕಂತಂದ್ರೆ ಈಗ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಭಜನೆ ಕಲಾವಿದರು ವೀರಗಾಸೆದವಿ ಪರವಂತಿಗೆದವಿ ಕರಡಿ ಸಂಬಳಗಳದವು ಜಗ್ಗಲಿಗೆದೆ ದೊಡ್ಡಲಿಗೆದೆ ಇನ್ನೂ ಅನೇಕ ಕಲಾ ಪ್ರಕಾರಗಳು ಬಿಸುಕಲ ಪದ ಸೋಬಾನ ಪದ ಹಂತಿ ಪದ ಹಂತಿ ಪದ ಇವತ್ತು ಕೇಳೋಕ್ಕೆ ನಮಗೆ ಉತ್ತರ ಕರ್ನಾಟಕದ ಮಾತ್ರ ಸಿಗ್ತದೆ ಸೋಬಾನ ಪದ ನಮ್ಮ ಉತ್ತರ ಕರ್ನಾಟಕ ಸೀಮಿತವಾಗಿದೆ ಆನಂತರ ಮುಂದೆ ಯಾವುದು ಚೌಡಕಿ ಪದ ಇರಬಹುದು ಇಂಥ ಬಹಳ ಸಾಕಷ್ಟು ಜನ ಕಲೆ ಕಲೆಗಳು ಇವತ್ತಿನ ಭಾಗದಲ್ಲಿ ನಮ್ಮಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಇವತ್ತಿಗೆ ಅವ್ರಿಗೆ ವೇದಿಕೆ ಸಿಗದೇ ಇರೋ ಹಿನ್ನೆಲೆಗಳು ಅವಕ್ಕೆ ಅನ್ಯಾಯಕ್ಕೊಳಗಾಗಿ ಯಾರು ಬಿಡಪ್ಪ ಇಲಾಖೆ ಕಾರ್ಯಕ್ರಮಗಳು ಸಿಗ್ತಾ ಇಲ್ಲ ನಮಗೆ ಇಲಾಖೆಗೆ ನಾವು ಹೋಗ್ತಾ ಇಲ್ಲ ಅನ್ನುವಂಥ ಮನೋಭಾವನೆ ಇವತ್ತು ಸಾಕಷ್ಟು ಜನ ಕಲಾವಿದರಲ್ಲಿ ಬಂದಂಥ ಸಂದರ್ಭದಾಗ ನನಗೆ ಹೇಳಿದರು ನನಗೆ ಬಂದ ನನಗೆ ಇಂಥ ಕಾರ್ಯಕ್ರಮಗಳ ಅವಕಾಶ ಸಿಗ್ತಾ ಇಲ್ಲ ನೀವು ಅದನ್ನು ಸರಿ ಮಾಡಲೇಬೇಕಂತಕ್ಕಂಥ ಒತ್ತಾಯದ ಮೇರೆಗೆ ಇವತ್ತಿನ ದಿವಸ ನಾವು ಉತ್ತರ ಕರ್ನಾಟಕದಿಂದ 51 ದಿವಸ ನಿಮಗೆ ತಮ್ಮ ಸುಳಿಗೆ ಬರಬೇಕಾಗಿತ್ತು ಸರ್ ಯಾಕಂತಂದ್ರೆ ಈಗ ನಾವು ಧನಸಹಾಯದಲ್ಲಿ ಕೇಳ್ತೀವಿ 80 ಲಕ್ಷ ಬೆಂಗಳೂರಿಗೆ ಅನುದಾನ ಬಿಡುಗಡೆ ಮಾಡ್ತಾರೆ ನಮ್ಮ ಭಾಗಕ್ಕೆ ಎಷ್ಟು ಮಾಡ್ತಾರೆ ನಮ್ಮ ಜಿಲ್ಲೆಗಳಿಗೆ 3 ಲಕ್ಷ 4 ಲಕ್ಷ 5 ಲಕ್ಷ ದೊಡ್ಡ ಅನುದಾನ ಅದು ಕಳೆದ 2018ಕ್ಕಿಂತ ಪೂರ್ವದಲ್ಲಿ ಪ್ರಾಯೋಜನ ಕಾರ್ಯಕ್ರಮಕ್ಕೆ ಎಷ್ಟು ಅನುದಾನ ಬಿಡುಗಡೆ ಮಾಡ್ತಿದ್ರಪ್ಪ ಅಂತಂದ್ರೆ ಒಂದೇ ಒಂದು ಉದಾಹರಣೆ ಹೇಳಬೇಕಂದ್ರೆ ಒಂದು ಕ್ಷೇತ್ರಕ್ಕೆ ಕಮ್ಮಿ ಅಂದ್ರೂ 10 ಲಕ್ಷ ಅನುದಾನ ಬಿಡುಗಡೆ ಮಾಡುವಂತ ವ್ಯವಸ್ಥೆ ಇತ್ತು ಇವತ್ತು ಆ ವ್ಯವಸ್ಥೆಯನ್ನು ಏನು ಮಾಡಿದ್ರೆ ಸರ್ 1 ಲಕ್ಷ 2 ಲಕ್ಷಕ್ಕೆ ತಂದ್ಬಿಟ್ಟು ಒಟ್ಟಾರೆ ಅಂದ್ರೆ ಹಿಂಗಾಗೋದ್ರಿಂದ ಕಲೆ ಮತ್ತು ಸಂಸ್ಕೃತಿ ಕಲಾವಿದರು ಎಲ್ಲಿ ಉಳ್ಳಕ್ಕೆ ಸಾಧ್ಯ ಸರ್ ಸಾಧ್ಯ ಅವ್ರು ಬದುಕಲಿಲ್ಲ ಅವರು ಇಲ್ಲ ಸರ್ ಇಲ್ಲ ಸರ್ ಯಾಕಂತಂದ್ರೆ ಒಬ್ಬ ಕಲಾವಿದರ ಕುಟುಂಬದಲ್ಲಿ ಅವನ ಹೆಂಡರು ಮಕ್ಕಳು ಜೀವನೋಪಾಯ ಇರ್ತದೆ ನಮ್ಮದು ಬೇಡಿಕೆ ಸರ್ಕಾರದ ಒಟ್ಟಾರೆ ಬೇಡಿಕೆ ಏನಪ್ಪ ಅಂತಂದ್ರೆ ಇವತ್ತಿನ ದಿವಸ ಇವತ್ತು ಒಬ್ಬ ಕಲಾವಿದನಿಗೆ ಒಂದು ತಿಂಗಳಿಗೆ ಸರಾಸರಿ ಒಂದು 2 ಅಥವಾ 3 ಸಾವಿರ ಆದರೂ ಅವನ ಜೀವನೋಪಾಯಕ್ಕೆ ಆಧಾರಿತವಾಗಬೇಕಾಗ್ತದೆ ದುಡ್ಡು ಅಂತ ಸಂದರ್ಭದಲ್ಲಿ ಏನಾಗ್ತದೆ ಸರ್ ಈಗ ಪರಿಹಾರ ರೂಪದಲ್ಲಿ 2 ಸಾವಿರ 3 ಸಾವಿರ ಕೊಡ್ತಾ ಇದ್ದಾರೆ ಕಲಾಕಾರರಿಗೆ ಅಂತ ಹೇಳ್ತಾರೆ ಅದು ಸರ್ ವಯಸ್ಸಿನ ವಯೋಮಿತಿ ಆ ಕಲಾವಿದನು ಕಡ್ಡಾಯವಾಗಿ ಅಂದ್ರೆ ಸಾಯಮೊಂದು ಕೊಡುವಂತಹ 58 ವರ್ಷ ವಯೋಮಿತಿ ಆದ ನಂತರ ಅವನಿಗೆ ಏನ್ ಮಾಡ್ತಾರೆ ಸಂಭಾವನೆ ಕೊಡುವಂತ ವ್ಯವಸ್ಥೆ ಇವತ್ತಿನ ದಿವಸ ಗೌರವ ಸಂಭಾವನೆ ಇವತ್ತಿನ ದಿವಸ ಕೊಡುವಂತ ವ್ಯವಸ್ಥೆ ಮಹಾಶಾಸನ ಕೊಡುವಂತ ವ್ಯವಸ್ಥೆ ಮಾಡ್ಯಾರ ಅದು ಎಷ್ಟಾಗಿರ್ಬೇಕಂದ್ರೆ ಕಡ್ಡಾಯವಾಗಿ 58 ಕಲಾವಿದರ ವಯಸ್ಸಾಗಿರ್ಬೇಕು ಅವನು ಸರಿಯಾದ ದಾಖಲೆಗಳು ಸಮರ್ಪಕವಾಗಿ ಮುಟ್ಟಿರ್ಬೇಕು ಮತ್ತೆ ಇನ್ನೊಂದು ಸರ್ ಕಲಾವಿದನ ಉತ್ತರ ಕರ್ನಾಟಕದ ಭಾಗದ ಕಲಾವಿದರಿಗೆ ಅವಕಾಶ ಸಿಗದೇ ಇರೋಳಗ ಅವನ ದಾಖಲಾತಿ ಎಲ್ಲಿ ಸಿಗ್ತಾವ ಸರ್ ಅದು ಸತ್ಯ ಹೌದು ಹಾ ಅವಕಾಶ ಸಿಕ್ಕಾಗಲ್ಲ ಏನಲ್ಲ ಅವಕಾಶ ಸಿಕ್ಕಾಗ ದಾಖಲಾತಿಗಳು ಇರ್ತಾವ ಅವಕಾಶಗಳು ಸಿಗದೇ ಇರೋಳಂತ ಹಿನ್ನೆಲೆಯೊಳಗ ದಾಖಲಾತಿಗಳಲ್ಲಿ ಸೃಷ್ಟಿ ಮಾಡಕ್ಕೆ ಸಾಧ್ಯ ಅದ ಯಾರು ಸೃಷ್ಟಿ ಮಾಡಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವೇನು ಹೇಳ್ತೀವಪ್ಪ ಅಂತಂದ್ರೆ ಇವತ್ತಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿಗೆ ನಾವೇನು ಇವತ್ತಿನ ದಿವಸ ಹೇಳಪ್ಪಂದ್ರೆ ನಮ್ಮ ಭಾಗದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳನ್ನು ಇವತ್ತಿನ ದಿವಸ ಸರಿ ಮಾಡಲೇಬೇಕು ನೀವು ಯಾಕಂದ್ರೆ ನಮ್ಮ ಭಾಗಕ್ಕೆ ಸಿಗ್ತಕ್ಕಂಥ ಪ್ರಾತಿನಿಧ್ಯ ನಮ್ಮ ಭಾಗಕ್ಕೆ ಸಿಗ್ತಕ್ಕಂಥ ಲಾಭಾಂಶಗಳನ್ನು ನಮ್ಮ ಭಾಗಕ್ಕೆ ಬಿಟ್ಕೊಡ್ರಿ ಒಟ್ಟಾರೆ ನಿಮ್ಮ ಅನುದಾನ 250 ಕೋಟಿ ಮಾಡ್ತೀರಿ 250 ಕೋಟಿ ಮಾಡಿದರೆ ನಮ್ಮ ಉತ್ತರ ಕರ್ನಾಟಕ ಎಷ್ಟು ಕೊಡ್ತೀರಿ ಅಂತ ನೀವು ಅಂಕಿ ಸಂಖ್ಯೆಯ ಮಾಹಿತಿ ಹೇಳಿರಿ ನನಗೆ ನಾವೇನು ಕೇಳೋದಲ್ಲ ನಿಮ್ಮ ಅಂಕಿ ಸಂಖ್ಯೆ ಒಳಗೆ ಉತ್ತರ ಕರ್ನಾಟಕ ಸಂಸ್ಕೃತಿಗಿಂತ ಎಲ್ಲ 250 ಕೋಟಿ ರೂಪಾಯಿ ಪ್ರೋಗ್ರಾಮ್ ಮಾಡ್ತಾರೆ 2% ಸರ್ಕಾರದ ಬಜೆಟ್ ಸರ್ ನಮ್ಮ 2% ಸರ್ಕಾರ ಬಜೆಟ್ ಕೊಡ್ತಕ್ಕಂಥದ್ರೆ 250 ಕೋಟಿ ಮತ್ತು ಮೇಲೆ ಚಿಲ್ಲರ ಅದಾಗುತ್ತಲ್ಲ ಸರ್ ಇಂಥ ಸಂದರ್ಭಗಳಿಗೆ ನಮ್ಮ ಕಲಾವಿದರಿಗೆ ಬಂದು ಮುಟ್ಟದಷ್ಟು ಬೆರಳೆಣಿಕೆ ದುಡ್ಡು ಮಾತ್ರ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅದನ್ನು ವೇದಿಕೆ ಆಗಿರ್ಬೋದು ಸೆಮಿನಾರ್ ಆಗಿರ್ಬೋದು ಪೆಂಡಾಲ್ ಆಗಿರ್ಬೋದು ಇಂಥವು ಬಳಕೆ ಮಾಡ್ತಾರೆ ಕಲಾವಿದನ ಜೀವನಕ್ಕಾಗಿ ಬಳಕೆ ಮಾಡುವಂಥದ್ದು ಯಾವುದೇ ದುಡ್ಡಿಲ್ಲ ಸರ್ ಯಾಕಂದ್ರೆ ಒಬ್ಬ ಕಲಾತಂಡಗಳ ಮುಖ್ಯಸ್ಥನಿಗೆ ಏನಾಗ್ತದಪ್ಪ ಒಂದು ಕಲಾತಂಡ ಕಟ್ಕೋಬೇಕಾ ಅವ್ನಿಗೆ 20 ಜನ ನೋಡ್ಬೇಕಾ ಅವನ ಕಲಾತಂಡದ ಮುಖ್ಯಸ್ಥನಿಗೆ ಏನಾಗಿರುತ್ತಪ್ಪ ಅಂದ್ರೆ ಹೊಣೆಗಾರಿಕೆ ಅವನ ಕುಟುಂಬದಷ್ಟೇ ಅಲ್ಲ ಸರ್ ಹೌದು ಇನ್ನು ಅವ್ನಿಗೆ ಹಿಂದಿರ್ತಕ್ಕಂಥ ಕಲಾವಿದನಿಗೂ ಅವನು ಹೊಣೆಗಾರನಾಗಿರ್ತಾನೆ ಯಾಕಂತಂದ್ರೆ ಕಲಾತಂಡ ಉಳಿಸ್ಕೋಬೇಕಾಗಿದ್ದು ಅನಿವಾರ್ಯ ಅವನ ಕಲೆ ಬೆಳೆಸಬೇಕಾಗಿರೋದು ಅನಿವಾರ್ಯ ಇಂಥ ಸಂದರ್ಭಗಳಿಗೆ ಏನಾಗ್ತದೆ ಸರ್ ನಾವು ಸರ್ಕಾರಕ್ಕೆ ಬೇಡಿಕೆ ಇಡೋದು ಏನಪ್ಪ ಅಂತಂದ್ರೆ ಒಂದು ಕಲಾತಂಡಕ್ಕೆ ಪ್ರಾಯೋಜನ ಕಾರ್ಯಕ್ರಮದಡಿಯಲ್ಲಿ ಪ್ರತಿ ತಿಂಗಳಿಗೆ 2 ಕಾರ್ಯಕ್ರಮ ಕೊಟ್ಟಿದ್ದಾದ್ರೆ ಯಾಕಂದ್ರೆ ಆ ಕುಟುಂಬಕ್ಕೆ 25 50 ಸಾವಿರ ಆ ತಂಡಕ್ಕೆ ಹೋಗ್ತದೆ ದುಡ್ಡು ದುಡ್ಡಕ್ಕೆ ಹೋದಂಥ ಸಂದರ್ಭ 50 ಸಾವಿರ ದುಡ್ಡು ನಾವು ಏನಾದರೂ ಆ ಕಲಾತಂಡಕ್ಕೆ ನಾವು ಕೊಟ್ಟಿದ್ದಾದ್ರೆ ಸರ್ಕಾರ ಕೊಟ್ಟಿದ್ದಾದ್ರೆ ಏನಾಗ್ತದಪ್ಪ ಅಂತಂದ್ರೆ ಒಂದು
ವೆಹಿಕಲ್ಸ್ ಚಾರ್ಜ್ ಆಗಿರ್ಬೋದು, ಅವ್ರ ಊಟ ಉಪಚಾರ ಆಗಿರ್ಬೋದು, ಹೊರಗಡೆ ಬಂದ ಸರ್ವ ಒಂದು 20,000 ಹೋಗ್ತದೆ. ಇನ್ನು 25-30,000 ಹೋಗ್ತದೆ. ಅದ್ರಾಗ 12-13 ಜನ ಕಲಾವಿದರಿರ್ತಾರೆ. ಅವ್ರ ಕುಟುಂಬಕ್ಕೆ ಆಶ್ರಯವಾಗಿ 2-1 ಒಬ್ಬ ಕಲಾವಿದನಿಗೆ 2-3,000 ಕೊಡ್ತಾರೆ. ಇನ್ನೂ ಒಂದು ಸಲ ವ್ಯವಸ್ಥೆ ಒಳಗೆ ಏನಾಗಿದೆಪ್ಪ ಅಂತಂದ್ರೆ, ನಾವು ಪ್ರಾಯೋಜನ ಕಾರ್ಯಕ್ರಮದೊಳಗೆ ಏನಾದರೂ ಪ್ರಾಯೋಜನ ತಗೊಂಡಂಥ ಸಂದರ್ಭದೊಳಗೆ ಏನಾಗಿದೆ, ಇಲಾಖೆ ಮಾಡದ ನಡೀನಂತಾರೆ, ಪ್ರಾಯೋಜನ ಕಾರ್ಯಕ್ರಮ ಪಡೆದ ನಂತರ ಕಡ್ಡಾಯವಾಗಿ 7 ದಿನದೊಳಗೆ ನಾವು ಗೌರವ ಸಂಭಾವನೆ ಕಲಾವಿದರಿಗೆ ಮಾಡಬೇಕಂತ ಹೇಳ್ತದೆ. ಇವತ್ತಿನ ದಿವಸ ನಾನು ಹೋದ ಬಾರಿ ಯಾವುದು ಸುವರ್ಣ ಸಂಭ್ರಮ ಕಾರ್ಯಕ್ರಮ ಮಾಡಿದ್ರು, ಸುವರ್ಣ ಸಂಭ್ರಮ ಕಾರ್ಯಕ್ರಮ ಇದುವರೆಗೆ ಆ ಸಂಭಾವನೆಯನ್ನು ಮಾಡತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡ್ತಾ ಇಲ್ಲ. 7 ದಿನ ಕೊಡೋದಿನ 7 ದಿನ ಆಗಿಲ್ಲ ಅವ್ರಿಗೆ. 7 ದಿನ ಅಲ್ಲ ಸರ್, 7 ತಿಂಗಳ ಗತಿಸೋದ್ರು ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಸರ್. ಈ ವ್ಯವಸ್ಥೆ ಒಳಗೆ ನಾವು ಕಲಾತಂಡ ಉಳಿಸ್ಕೋಬೇಕಾಗ್ತೋ ಇಲ್ಲ, ಕಲಾತಂಡ ಉಳಿಸ್ಕೋಬೇಕಾ ಇಲ್ಲ ಅನಿವಾರ್ಯ ಪರಿಸ್ಥಿತಿ. ಈಗ ಏನಾಗಿದೆಪ್ಪ ಅಂತಂದ್ರೆ, 7 ದಿನಕ್ಕೆ ಸಂಭಾವನೆ ಮಾಡ್ತಾರಂದ್ರೆ 7 ದಿನ ಮಾಡ್ತಾ ಇಲ್ಲ. 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು, 3 ತಿಂಗಳು ಹೋಯ್ತು, 4 ತಿಂಗಳು ಹೋಯ್ತು, 5 ತಿಂಗಳು ಹೋಯ್ತು. 5 ತಿಂಗಳು ಹೋದರೂ ಕೂಡ ಗೌರವ ಸಂಭಾವನೆ ಮಾಡುವಂಥ ವ್ಯವಸ್ಥೆ ಇವತ್ತಿನ ದಿವಸ ಇಲ್ಲ. ಇಂಥ ಸಂದರ್ಭದಲ್ಲಿ ಕಲಾತಂಡದ ಮುಖ್ಯಸ್ಥರಿಗೆ ಅನಿವಾರ್ಯ ಏನಾಗ್ತದೆ, ತನ್ನ ಜೀವನ ಏನು ತೆಗೆದುಕೊಡ್ಬೇಕಾ, ಇಲ್ಲದ್ರೆ ಒಟ್ಟಾರೆ ಕೊಡಬೇಕಾ? ಅದಕ್ಕೆ ನಮ್ಮದು ಏನು ಬೇಡಿಕೆಪ್ಪ ಅಂದರೆ, ಮೆರವಣಿಗೆ ತಂಡಗಳನ್ನ ಏನು ಮಾಡಿದಾರೆ ಸರ, ವೇದಿಕೆ ತಂಡಗಳಿಗೆ ಪ್ರಾತಿನಿಧ್ಯ ಇಲಾಖೆವಾರು ಅನುದಾನ ಬಳಕೆ ಮಾಡ್ಕೋತಾರೆ. ಇಲಾಖೆ ಅನುದಾನ ಮಾಡ್ಕೊಂಡು ನಡ್ಕೊಂಡು ಅವ್ರು ಏನೋ ಒಂದಿಷ್ಟು ದುಡ್ಡು ಕೊಟ್ಟು ತೊಗೊಂಡು ಮಾಡಿದ ವ್ಯವಸ್ಥೆ ಮಾಡ್ಕೊಂಡಿರೋ ವ್ಯವಸ್ಥೆ, ಒಂದು ಟೇಬಲ್ ಮುಡ್ಕೊಂಡು ಇಡುವಂಥ ವ್ಯವಸ್ಥೆ ಇವತ್ತಿನ ದಿವಸ ವೇದಿಕೆ ತಂಡಗಳಿಗೆ ಮಾತ್ರ ಪ್ರಾತಿನಿಧ್ಯ ನಡೆದ. ಟೇಬಲ್ ಕೆಳಗೆ ಟೇಬಲ್ ಕಡಿದುಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾ ಇದಾರೆ. ಅಲ್ಲೂ ಭ್ರಷ್ಟಾಚಾರ ಜೋರ ಸರ್. ಯಾಕಂತಂದ್ರೆ ವೇದಿಕೆ ತಂಡಗಳಿಗೆ ಪ್ರಾತಿನಿಧ್ಯ ಕೊಡೋದು, ಅವ್ರಿಗೆ 50,000 1 ಲಕ್ಷ ಕೊಡ್ತಾರೆ. ಮೆರವಣಿಗೆ ತಂಡಗಳಿಗೆ ಏನು ಮಾಡ್ತಾರೆ, ಸಾಯಂಕಾಲದಿಂದ ಸಂಚಲನ ದುಡಿಸ್ಕೊಳ್ಳೋದು, 8 ರಸೀದಿ ತೊಗೊಳ್ಳೋದು, 8 ರಸೀದಿ ತೊಗೊಂಡ್ರೆ ಅದು 7 ದಿನ ಸಂಭಾವನೆ ಮಾಡಬೇಕಲ್ಲ, ಮಾಡ್ತಾರೆ ಸರ್. 7 ತಿಂಗಳು ಅದು ಸಂಭಾವನೆ ಆಗ್ತಾ ಇಲ್ಲ ಸಾಕಷ್ಟು. ಈಗ ನಮ್ಮ ಉತ್ತರ ಕರ್ನಾಟಕದ ಅಷ್ಟೇ ಅಂತಲ್ಲ ಸರ್, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದು ಈ ವ್ಯವಸ್ಥೆ ಸರ್. ಈಗ ಅದೇ ಉತ್ಸವದಲ್ಲಿ ಭಾಗವಹಿಸಿದಂಥ ಕಲಾತಂಡಗಳಿಗೆ ಮೆರವಣಿಗೆ ಮಾಡ್ತಾನೆ, ಅವ್ರಿಗೆ ಮೆರವಣಿಗೆ 20,000 10,000 ಕೊಡುವಂಥ ವ್ಯವಸ್ಥೆ, ಈ ಮೆರವಣಿಗೆ ವೇದಿಕೆ ತಂಡಗಳಿಗೆ 50,000 ಕೊಡುವಂಥ ವ್ಯವಸ್ಥೆ. ಇವತ್ತಿನ ದಿವಸ ಸಿನಿಮಾ ಸ್ಟಾರ್ಗಳಿಗೆ ಏನು ಮಾಡ್ತಾರಪ್ಪ ಅಂದ್ರೆ, ಈ ಉತ್ಸವಗಳು ನಡೀತಾವೆ, ರಾಜ್ಯಮಟ್ಟ ಉತ್ಸವ. ಈ ಉತ್ಸವಗಳಲ್ಲಿ ಸಿನಿಮಾ ಸ್ಟಾರ್ ಬರ್ತಾನೆ ಒಬ್ಬರು, ಸಿನಿಮಾ ಸ್ಟಾರ್ ಬಂದಂಥ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ, ಅವ್ನಿಗೆ 20 ಲಕ್ಷ 30 ಲಕ್ಷ 40 ಲಕ್ಷ ಸಂಭಾವನೆ ಕೊಡ್ತಾನೆ. ನನಗೆ ಕೊಡೋದು ಎಷ್ಟು, 20,000 30,000. ಅವನು ಕಲಾವಿದ, ನಾನು ಕಲಾವಿದನ, ಅವನಿಗೆ ಯಾಕೆ ತಾರತಮ್ಯ? ಈ ತಾರತಮ್ಯ ಹೋಗ್ಬೇಕು ಇಲಾಖೆಗಳು. ಮೊದಲು ಒಬ್ಬ ಕಲಾವಿದನಿಗೆ ಏನು ಗೌರವ ಸಂಭಾವನೆ ಕೊಡಬೇಕಾಗಿದೆ ಅದರ ನಿರ್ದಿಷ್ಟವಾಗಿ, ಇವತ್ತು ಸಿನಿಮಾ ಸ್ಟಾರ್ ಇರ್ಬೋದು, ಇವತ್ತು ವೇದಿಕೆ ಕಲಾವಿದ, ಒಬ್ಬ ಏಕಶ್ಚಿತ್ ಕಲಾವಿದನಿಗೂ ಆ ಸಂಭಾವನೆ ಕೊಡಬೇಕು. ಅವನು ಕೊಟ್ಟರೆ ನಮಗೂ ಕೊಡ್ರಿ, ನಮ್ಮದೇನು ಬೇಡಿಕೆ ಇಲ್ಲ. ಅದು ನಮ್ಮದು ಕಲಾವಿದ, ಮತ್ತು ನನಗೆ ಕಲಾವಿದ, ಅವನು ಯಾವ ಕಲಾವಿದ? ಅದಕ್ಕೆ ನಾವು ದಯವಿಟ್ಟು ತಮ್ಮ ಮುಖಾಂತರ ಏನು ಬಿಡ್ತೇವಪ್ಪ ಅಂದರೆ, ಬೇಡಿಕೆ ಇಡತಕ್ಕಂಥದ್ದು ಇವತ್ತಿನ ದಿವಸ ಸಿನಿಮಾ ಸ್ಟಾರ್ಗಳಿಗೆ ಕೊಡ್ತಕ್ಕಂಥ ಸಂಭಾವನೆ, ವೇದಿಕೆ ಮೇಲೆ ಇರತಕ್ಕಂಥ ಕಲಾತಂಡಗಳ ಸಂಭಾವನೆ, ಆ ಸಂಭಾವನೆಯನ್ನು ಕೂಡ ಮೆರವಣಿಗೆ ತಂಡಗಳಿಗೆ ಕಡ್ಡಾಯವಾಗಿ ಪಾವತಿ ಮಾಡಲೇಬೇಕು. ನಾವು ಒಂದು ವೇಳೆ ಈ 7 ದಿನದಲ್ಲಿ ಸಂಭಾವನೆ ಮಾಡದೆ ಹೋದ್ರಂದ್ರೆ, ಕಲಾತಂಡದ ಮುಖ್ಯಸ್ಥರ ಸಂಭಾವನೆ ಮಾಡ್ರಿ, ಆ ಕಲಾತಂಡ ಉಳಿಸ್ಕೊಂಡು ಹೋಗ್ತಾನವ, ಕಲೆ ಮತ್ತು ಸಂಸ್ಕೃತಿ ಬೆಳೆಸ್ತಾನ. ನೀವು ಉಳಿಸೋ ಹೋದ್ರಂದ್ರೆ 7 ದಿನದಾಗ ಅವನು ಕಲಾತಂಡ ಮುರ್ಕೊಂಡ ಅವನು ಮುಳುಗುಂಬಾಗುವಂಥ ವ್ಯವಸ್ಥೆ ಇವತ್ತಿನ ದಿವಸ ಇಲಾಖೆ ಚೆಂಡು ತೆಗೆಯುವಂಥ ಕೆಲಸ ಮಾಡ್ತಾ ಇದೆ. ಇಲಾಖೆ ಒಂದಾರಿ ಅನ್ಬೇಕಾದ್ರೆ ಮೆರವಣಿಗೆ ತಂಡಗಳ ಚೆಂಡು ತೆಗೆಯುವಂಥ ಕೆಲಸ ಇವತ್ತು ಕಡ್ಡಾಯವಾಗಿ ಇಲಾಖೆ ಮಾಡ್ತಾ ಇದೆ. ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಮುಖಾಂತರ ವಿನಂತಿ ಮಾಡ್ಕೋದಂದ್ರೆ, ಕಡ್ಡಾಯವಾಗಿ ನೀವು ಕಾರ್ಯಕ್ರಮ ಮುಗಿದ ನಂತರ 7 ದಿನದೊಳಗಾಗಿ ಗೌರವ ಸಂಭಾವನೆ ಮಾಡಿದ್ದಾದ್ರೆ ಕಲೆ ಮತ್ತು ಸಂಸ್ಕೃತಿ ಕಲಾವಿದರು ಬದುಕ್ತಾರೆ. ಸಾಧ್ಯಿಲ್ಲ, ಇಲ್ಲ ಸಾಧ್ಯ ಸರ್. ಇನ್ನೊಂದು ಮಾತು ಹೇಳಿದ್ರಿ, 250 ಕೋಟಿ ರೂಪಾಯಿ ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ತುಂಬಲ್ಲಿ ಹಂಚುವಂಥದ್ದು ಇರಲಿ. ತಾರತಮ್ಯದ ಬೆಂಗಳೂರು ಸಮೀಪಿತವ್ರಿಗೆ ಹೆಚ್ಚು ಲಾಭ ಆಗ್ತಾ, ಉತ್ತರದವ್ರಿಗೆ ಇಲ್ಲ ಅಂತಂದ್ರೆ ಅಡ್ಡಿ ಇಲ್ಲ. ನಾ ಕೇಳುವಂಥದ್ದು ಏನಪ್ಪ ಅಂತಂದ್ರೆ, ಇಲ್ಲ 250 ಕೋಟಿ ರೂಪಾಯಿ ಸಾಕಾಗ್ತದಲ್ಲ ಇದೆಲ್ಲ ಕಲಾವಿದ್ರು, ಯಾಕಂದ್ರೆ ಆಲ್ ಓವರ್ ಕರ್ನಾಟಕದ ಸಾಕಷ್ಟು ಕಲಾವಿದ್ರಲ್ಲ, ಇಲ್ಲ ಒಬ್ರು ಬದುಕರೆ ಆಗ್ಬೇಕಾದ್ರೆ ಯಾವ್ದಕ್ಕಾದ್ರೂ ಆಗುದಿಲ್ಲ ಸರ್. ಸರ್ಕಾರ ನಾವು ಕೇಳ್ತಾ ಇರೋದು ನಮ್ಮ ಇಲಾಖೆಗೆ 500 ಕೋಟಿ ರೂಪಾಯಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ ಇವ್ರು ಏನ್ ದುಡ್ಡು ಕೊಟ್ಟರು ನಮ್ಮ ಎಳ್ಳಿದ್ ಕೊಡೋರು ಇವರು, ನಮ್ಮ ತೆರಿಗೆ ಟ್ಯಾಕ್ಸ್ ನಾವು ಪ್ರತಿ ವರ್ಷ ಕರ್ನಾಟಕದವ್ರು ಸ್ವತಃ ಸಿದ್ದರಾಮಯ್ಯರು ಹೇಳ್ತಾರೆ, ನಾವು ಏನಪ್ಪ ಅಂತಂದ್ರೆ 3-4 ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆ ಸಲ್ಲಿಸ್ತೀವಿ ಅಂತ ತಿಳಿಸಿ ಅಂದಾಗ 4-3 ಲಕ್ಷ ಕೋಟಿ ಅದಾಗ ಅಟ್ಲೀಸ್ಟ್ ಇವ್ರಿಗೆ ಒಂದು 500 ಕೋಟಿ ಕೊಡ್ಲಿಕ್ಕೆ ಆಗಲ್ವಾ? ಇಡೀ ಕರ್ನಾಟಕ ತುಂಬಿದಂತ ಕೊಡಬೇಕು ಸರ್, ಕೊಡ್ಬೇಕು. ಯಾಕೆ ಭಾಳ ಏನದು? ಇಲ್ಲ ಸರ್, ಅದು ಭಾಳ ಅಲ್ಲ. ನಾವು ಆಲ್ರೆಡಿ ಸಂಘಟನೆ ಮಾಡಿ ಈಗ ಉತ್ತರ ಕರ್ನಾಟಕ ಕಿತ್ತೂರು ಕರ್ನಾಟಕ ಯಾವುದೇ ತಾರತಮ್ಯ ಮಾಡಿದ್ರೆ ನಾವು ಸಂಘಟನೆ ಮಾಡಿದೀವಿ. ಅಂತ ಸಂದರ್ಭದೊಳಗೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸೀವಿ, ನಮಗೆ ಹೆಚ್ಚಿನ ಅನುದಾನ ಕೊಡ್ರಿ, ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ರಿ, ಕಲೆ ಮತ್ತು ಸಂಸ್ಕೃತಿ ರಂಗವನ್ನು ನಶಿಸಿ ಹೋಗ್ತಾ ಇದೆ. ಇಂಥ ಭಾಗಗಳು ಮುಂದಿನ ಯುವ ಪೀಳಿಗೆಗೆ ಈಗ ಮಾಧ್ಯಮ ಜಗತ್ತು ಬಂದಿದೆ. ಮಾಧ್ಯಮ ಜಗತ್ತಿನಲ್ಲಿ ಏನಾಗುತ್ತದೆ ಸರ್, ಕಲೆ ಮತ್ತು ಸಂಸ್ಕೃತಿ ಇವತ್ತಿನ ದಿವಸ ನಾವು ಬೆಳವಣಿಗೆ ಮಾತ್ರ ಉಳಿಸುವಂಥ ವ್ಯವಸ್ಥೆ ಆಗ್ತದೆ. ನಮ್ಮ ಮುಂದಿನ ಯುವ ಪೀಳಿಗೆ ಇವತ್ತು ವೀರಗಾಸೆ ಕಲಾವಿದನ ಅವನು ಫೋಟೋ ತೋರಿಸುವಂಥ ಸಾಧ್ಯತೆ ಬರ್ತದೆ ಸರ್. ನಿಶ್ಚಿತವಾಗಿ ನಿಶ್ಚಿತವಾಗಿ, ಯಾಕಂತಂದ್ರೆ ಮುಂದಿನ ದಿನಮಾನಗಳು ಏನಾಗ್ತದಪ್ಪ ಅಂದ್ರೆ, ಒಂದು ಬೆಳವಣಿಗೆ ಅಷ್ಟು ನಾವು ಉಳಿದು ಬಂದ್ಬಿಡ್ತೀವಿ. ಅದಕ್ಕಾಗಿ ಏನಾದರೂ ಸರ್ಕಾರ ಇವತ್ತು ಗಟ್ಟಿ ಮನಸ್ಸು ಮಾಡಿ
ಏನಾದರೂ ಮಾಡಿ ಏನು ಮಾಡಬೇಕು ಅಂದ್ರೆ ನಮ್ಮ ಕಲಾ ಇಲಾಖೆಗೆ ಕಡ್ಡಾಯವಾಗಿ 500 ಕೋಟಿ ರೂಪಾಯಿ ಸರ್ಕಾರ ಕಡ್ಡಾಯ ಬಿಡುಗಡೆ ಮಾಡಬೇಕು ಅಂತ ತಮ್ಮಲ್ಲಿ ತಮ್ಮ ಮೂಲಕ ಇವತ್ತಿನಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನಾವು ಈಗ ಇನ್ನೊಂದು ದಿನ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀರಿ ಅದರಲ್ಲಿ ಇದರ ಬಗ್ಗೆ ನಿಮ್ಮ ಅನುದಾನದ ಬಗ್ಗೆ ಏನೋ ಅದ ಇದೇ ನೀವೇನು ಕೇಳಿದ್ರಿ ಏನದು ಆಕ್ಚುಲಿ ನಿಮ್ಮದು ಸರ್ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವತ್ತಿನ ದಿವಸ ಏನು ಮಾಡಿದ್ವಿಪ್ಪ ಅಂತಂದ್ರೆ ಇವತ್ತಿನ ದಿವಸ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಜಿಲ್ಲೆಗೆ ಮತ್ತು ಬೆಳಗಾವಿ ಕಲಾ ತಂಡಗಳಿಗೆ ಮಾಡಿರೋ ಅನ್ಯಾಯಗಳನ್ನು ಸರಿಪಡಿಸುವಂತ ಸರ್ಕಾರಕ್ಕೆ ಪತ್ರ ಬರೆದಿದ್ವಿ ಅವರು ಏನು ಕೊಡ್ತಾರಪ್ಪ ಅಂತಂದ್ರೆ ನೀವು ಕೇಳಿದ ಮನವಿಯನ್ನ ಉಲ್ಲೇಖ ಅಂಶಗಳನ್ನು ಪರಿಶೀಲಿಸಲಾಗಿದ್ದು ಯಾರು ಕೊಡ್ತಾರ ಉತ್ತರ ಅಂದ್ರೆ ಜಂಟಿ ನಿರ್ದೇಶಕರು ಜಂಟಿ ನಿರ್ದೇಶಕ ಏನು ಕೊಡ್ತಾರಪ್ಪ ಅಂದ್ರೆ ನಿಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇದುವರೆಗೆ ಯಾವುದೇ ಮಾಹಿತಿಯನ್ನ ಅನುದಾನ ಬಿಡುಗಡೆಗೆ ಸಲ್ಲಿಸಿರುವುದಿಲ್ಲ ಅಂತ ತಿಳಿಸಿರ್ತಾರೆ ಸರ್ ಯಾವ ತಾರೀಕಿಗೆ ಇರೋದು ಇದು 9 10 ಮತ್ತು 2024ನೇ ತಾರೀಕು 9 10 19 10 2024ನೇ ತಾರೀಕಿನ ಏನು ಮಾಡ್ತಾರಪ್ಪ ಅಂದ್ರೆ ಮಾನ್ಯ ನಿರ್ದೇಶಕರು ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಇಲ್ಲಿ ಜಿಲ್ಲೆಯಿಂದ ನಮಗೆ ಯಾವುದೇ ಅನುದಾನದ ಬೇಡಿಕೆ ಇಲ್ಲ ಅಂತ ಕಳಿಸ್ತಾರೆ ಬೇಡಿಕೆ ಕೊಟ್ಟ ಕೇಳಿಲ್ಲ ನಾವು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅದರ ತರವಾಗಿ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಿಗೆ ಆರ್ಟಿಐ ದಾಗ ಮಾಹಿತಿ ಕೇಳಿದ್ವಿ ಅವರು ಆರ್ಟಿಐ ದಾಗ ಮಾಹಿತಿ ಕೇಳಿದಂತ ಸಂದರ್ಭದಲ್ಲಿ 9 ಮತ್ತು 7 ರ ನಮ್ಮ ಜಿಲ್ಲೆಗೆ 36 ಲಕ್ಷ 50 ಸಾವಿರ ಅನುದಾನ ಬಾಕಿ ಇದೆ ಕೊಡ್ರಿ ಅಂತ ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಸರ್ ಮಾನ್ಯ ನಿರ್ದೇಶಕರಿಗೆ ಬರೆದಂತ ಪತ್ರ ಇದು ಇದು ಮಾನ್ಯ ನಿರ್ದೇಶಕರು ಕೊಟ್ಟಂತ ಉತ್ತರ ಇದು ಮಾನ್ಯ ನಿರ್ದೇಶಕರು ಕೊಟ್ಟಂತ ಉತ್ತರ ಹಾ ಇದು ಮಾನ್ಯ ಸಹಾಯಕ ನಿರ್ದೇಶಕರು ಕೊಟ್ಟಂತ ಉತ್ತರ ಇದರಲ್ಲಿ ಎರಡು ಇದರಲ್ಲಿ ಕಳ್ಳರು ಎರಡು ಸುಳ್ಳು ಹೇಳೋ ಅಂತ ಗೊತ್ತಾಗ್ತಾ ಇಲ್ಲ ನಾವು ಇನ್ನು ಅವರ ಬಿಡಿಸಿ ಹೇಳಬೇಕಲ್ಲ ಅವರಿಗೆ ಅಲ್ಲ ಇದನ್ನ ಉತ್ತರ ಈ ರೇಟ್ ಕೊಡ್ತಾರೆ ಅಂತಂದ್ರೆ ನಾವೇನು ಕೇಳಿದೀವಿ ಕೇಂದ್ರ ಕಚೇರಿ ಪ್ರಾಧಿಕಾರಗಳು ಅಕಾಡೆಮಿಗಳು ಬೆಂಗಳೂರಿಗೆ ಸೀಮಿತವಾಗಿ ಕಾರ್ಯಚಟುವಟಿಕೆ ಮಾಡ್ತಾರೆ ನಾವು ಫೋನಿ ಸಂಭಾಷಣೆ ಮುಖಾಂತರ ಕೇಳಿದ್ವಿ ಸರ್ ಏನಿಲ್ಲ ಸರ್ ಮೇಡಮ್ ಅವರ ಹಿಂಗೆ ಅನ್ಯಾಯಗಳು ಆಗ್ತಾ ಇದೀವಿ ಇದನ್ನು ಸರಿ ಮಾಡ್ರಿ ಸರಿ ಮಾಡ್ರಿ ಸರಿ ಮಾಡ್ರಿ ಒಂದು 16 ಬಾರಿ ಕೇಳಿದ್ರು ಯಾವ ಮೇಡಮ್ ಅವರ ಹೆಸರೇನ್ರಿ ಅವರು ಬನಶಂಕರ ಅಂಗಡಿ ಅಂತೇಳಿ ಮತ್ತಾನಂದ ಧರಣಿದ್ ಮೇಡಮ್ ಅಂತೇಳಿ ಡೈರೆಕ್ಟರು ಡೈರೆಕ್ಟರ್ ಮಾನ್ಯ ನಿರ್ದೇಶಕರು ಡೈರೆಕ್ಟರ್ ಬೆಂಗಳೂರು ಡೈರೆಕ್ಟರು ಧರಣಿ ಮೇಡಮ್ ಅಂತೇಳಿ ಅವ್ನು ಕೇಳಿದ್ರೆ ಮೇಡಮ್ ನಾವು ಇದನ್ನು ಸರಿ ಮಾಡ್ರಿ ಮೇಡಮ್ಮ ಇದನ್ನು ಸರಿ ಆಗ್ತಾ ಇಲ್ಲದ ಸರಿ ಮಾಡ್ರಿ ಈ ವ್ಯವಸ್ಥೆ ಹಿಂಗೆ ಆಗ್ತಾ ಇದೆ ಏನಪ್ಪ ನಿಮ್ದು ಏನಾದರೂ ಇದ್ರೆ ರೈಟಿಂಗ್ದಾಗ ಕೊಡಬೇಕು ಇಲಾಖೆಗೆ ಪತ್ರ ಮುಖ್ಯ ವ್ಯವಹಾರಗಳನ್ನು ಮಾಡ್ರಿ ನಾವು ಸರಿ ಮಾಡಿದ್ವು ಅಂತ ಹೇಳ್ತಾರೆ ಅವಾಗ ನಾವು ಇದನ್ನು ಪತ್ರ ಬರೆದೀವಿ ಯಾವ ಎಷ್ಟನೇ ತಿಂಗಳದಾಗ ಪತ್ತಂದ್ರೆ 8ನೇ ತಿಂಗಳು ಆಗಸ್ಟ್ ಆಗಸ್ಟ್ದಾಗ 8ನೇ ತಾರೀಕು ಆಗಸ್ಟ್ ಪತ್ರ ಬರೆದೀವಿ ನಮ್ಮ ಜಿಲ್ಲೆಗೆ ಇಂಥ ಅನುದಾನಗಳ ಕೊರತೆ ಐತಿ ಇಷ್ಟು ದೊಡ್ಡ ಜಿಲ್ಲೆ ಐತಿ ನಮಗೆ ಅನುದಾನಗಳ ಕೊಡ್ರಿ ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ ಇಟ್ಟಂಥ ಸಂದರ್ಭದಾಗ ಇವರು ಅದು ಯಾವುದೇ ನಮ್ಗೆ ಸಹಾಯಕ ನಿರ್ದೇಶಕರಿಂದ ಮಾತ್ರ ಬಂದಿಲ್ಲ ಅಂತ ಹೇಳ್ತಾರೆ ಆದ್ರೆ ಹೊರತುಪಡಿಸಿ ನಾವೇನು ಕೇಳಿದ್ದೀವಿ ರಾಜ್ಯ ಮತ್ತು ಅಂತಾರಾಜ್ಯಗಳಲ್ಲಿ ಕಲಾವಿದರ ಕಾರ್ಯಕ್ರಮಗಳಿಗೆ ಕಿತ್ತೂರು ಕರ್ನಾಟಕ ಕಲಾ ತಂಡಗಳು ಎಷ್ಟು ಪ್ರಾತಿನಿಧ್ಯ ಕೊಟ್ಟೇರಿ ಯಾವ್ಯಾವ ಕಲಾ ತಂಡಗಳು ಪ್ರಾತಿನಿಧ್ಯ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿ ಅದಕ್ಕೆ ಉತ್ತರ ಇಲ್ಲ ಅವ್ರ ತಕ್ಕ ಇವತ್ತಿನವರೆಗೂ ಉತ್ತರ ಇಲ್ಲ ಅವ್ರೇನು ಅದಕ್ಕೆ ಉತ್ತರ ಬರೆದಿಲ್ಲ ನಮಗೆ ಬರೀಬೇಕಲ್ಲ ಸರ್ ಹೌದು ಯಾಕೆ ನಾವು ರೈಟ್ ಪತ್ರಮುಖಿ ಕೇಳಂತ ಅವರೇ ಹೇಳಿದ್ರು ನಮ್ಗೆ ಪತ್ರಮುಖಿ ಕೇಳಿದಂತ ಸಂದರ್ಭದಾಗ ಅದಕ್ಕೆ ಉತ್ತರ ಕೊಡಬೇಕಲ್ಲ ನಾವು ಯಾವುದೇ ತಾರತಮ್ಯ ಮಾಡಿಲ್ಲ ಅಂತಕೊಳ್ಳ್ರಿ ನಾವಿಷ್ಟು ಯಾವುದೇ ತಂಡಗಳು ಕಳಿಸಿಲ್ಲ ಅಂತಕೊಳ್ಳ್ರಿ ಏನೋ ಒಂದು ಕೊಡಬೇಕಲ್ಲ ಮತ್ತೆ ಇನ್ನೊಂದು ಎಲ್ಲ ಕೇಂದ್ರೀಯ ಆಡಳಿತವೆ ಬೆಂಗಳೂರು ಕೇಂದ್ರ ಆಧಾರಿತವಾಗಿ ಎಲ್ಲ ಅಕಾಡೆಮಿಗಳು ಮತ್ತು ಪ್ರಾಧಿಕಾರಗಳು ಸೀಮಿತವಾಗಿ ಇವತ್ತಿನ ಕೆಲಸವನ್ನು ಮಾಡುವಂಥ ವ್ಯವಸ್ಥೆ ಮಾಡ್ಯಾರ ಸರ್ ಇಂಥ ಸಂದರ್ಭದಾಗ ಅದಕ್ಕೆ ನಾವು ಕಾರ್ಯಚಟುವಟಿಕೆಗಳನ್ನ ಎಲ್ಲ ಜಿಲ್ಲೆ ಮತ್ತು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿದ್ವಿ ಇಂಥ ಸಂದರ್ಭದಾಗ ಏನು ಮಾಡಿದಾರ ಇದುವರೆಗೆ ಯಾವುದೇ ನಮಗೆ ಕಾರ್ಯಚಟುವಟಿಕೆ ಮಾಡ್ತಾ ಇಲ್ಲ ಯಾವುದೇ ಅಕಾಡೆಮಿ ಪ್ರಾಧಿಕಾರಗಳು ಇವತ್ತು ಅಕಾಡೆಮಿ ಮೆಂಬರ್ಗಳು ನಮ್ಮ ಬೆಳಗಾವಿ ಜಿಲ್ಲೆಗೆ ಜನಪದ ಅಕಾಡೆಮಿ ಕಳೆದ 10 ವರ್ಷಗಳಿಂದ ನಮ್ಮ ಜನಪದ ಅಕಾಡೆಮಿ ಮೆಂಬರ್ ಯಾರೂ ಇಲ್ಲ ನಮ್ಮ ಭಾಗದವರು ಮತ್ತು ನಮ್ಮ ಭಾಗದವರು ಜನಪದ ಅಕಾಡೆಮಿ ದೊಡ್ಡ ಜಿಲ್ಲೆ ಹೌದು ದೊಡ್ಡ ಜಿಲ್ಲೆ ನಮ್ಮಲ್ಲಿ ಕೃಷ್ಣಪ್ಪ ಇದು ಏನು ಏನು ಇಲ್ಲಿ ಇಲ್ಲ ಅಂತೇನಿಲ್ಲ ಇಲ್ಲ ಮತ್ತೆ ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಜನರ ಕಲ್ಲಿ ಉಳಿಸುವಂತ ಕೆಲಸ ಆಗ್ಬೇಕು ಮತ್ತೆ ನಮ್ಮವ್ರಿಗೆ ಆದ್ಯತೆ ಕೊಡಬೇಕಲ್ಲ ಕೊಡ್ತಾ ಇಲ್ಲ ಸರ್ ಕೊಡ್ತಾ ಇಲ್ಲ ಅದಕ್ಕಾಗಿ ತಮ್ಮ ಇವತ್ತಿನ ದಿವಸ ನಾವು ತಮ್ಮ ಮೀಡಿಯಾ ಮುಖಾಂತರ ಇವತ್ತು ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಒಂದು ವೇಳೆ ಏನಾದ್ರ ಇವತ್ತಿನ ದಿವಸ ತಾರತಮ್ಯ ಮಾಡಿದ್ದಾದ್ರೆ ಇವತ್ತಿನ ದಿವಸ ನಾವು ಹೋಗಲಾಡಿಸಿದಂತ ಇದನ್ನು ಸರಿ ಮಾಡದೇ ಹೋದ್ರೆ ಇನ್ನು ಮುಂಬರು ಬರುವಂತ ಚಳಗಾಲದ ಅಧಿವೇಶನದಲ್ಲಿ ಇವತ್ತು ಲಕ್ಷಾಂತರ ಜನ ಇವತ್ತಿನ ಕಲಾವಿದರು ನಮ್ಮ ಭಾಗದ ಉತ್ತರ ಕರ್ನಾಟಕದ ಭಾಗದ ಕಲಾವಿದರು ಇವತ್ತಿನ ಇದ್ಯಾವುದು ನಮ್ಮ ಸುವರ್ಣಸೌಧ ಬೆಂಗಳೂರು ಬೆಳಗಾವಿಯಲ್ಲಿ ಇವತ್ತಿನ ಎಲ್ಲ ಮುಖ್ಯಮಂತ್ರಿಗಳಿರ್ಬೋದು ಇವತ್ತಿನ ರಾಜಕಾರಣಿಗಳಿರ್ಬೋದು ಇವತ್ತು ಅಧಿಕಾರಿಗಳನ್ನ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡೇ ಮಾಡ್ತೀನಿ ಅಂತಕ್ಕಂಥ ಇವತ್ತು ತಮ್ಮ ಮುಖಾಂತರ ಹೇಳ್ತೀನಿ ಮುತ್ತಿಗೆ ಹಾಕುವಂತ ಮುತ್ತಿಗೆ ಹಾಕುವಂತ ಕೆಲಸ ಮಾಡೇ ಮಾಡ್ತೀವಿ ಬೀದಿಗಳಲ್ಲಿ ಹೋರಾಟ ಮಾಡೇ ಮಾಡ್ತೀವಿ ಇಲ್ಲದೆ ಹೋದ್ರೆ ಇದು ಆದಷ್ಟು ಬೇಗ ಸರಿ ಮಾಡಿಕೊಟ್ರೆ ನಮಗೆ ಏನಾದ್ರೂ ನಾವು ಬೀದಿಗೆ ಇಳುವಂಥ ಅವಶ್ಯಕತೆ ಇರೋದಿಲ್ಲ ನಮ್ಮ ಬೀದಿಗಿಳುವಂಥ ಕಲಾವಿದರನ್ನು ಮಾಡಬೇಡ್ರಿ ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಸರ್ ನಮ್ಮ ಆತ್ಮೀಯರೇ ಇಲ್ಲಿವರೆಗೆ ನಮ್ಮ ಗುಳಪ್ಪನ ಅವರು ಕಲಾವಿದರ ಬದುಕಿನ ಬಗ್ಗೆ ಅವರ ಸಮಸ್ಯೆಗಳ ಬಗ್ಗೆ ಅವ್ರು ಸಿಗಲಾರದ ಅನುದಾನದ ಬಗ್ಗೆ ಅವ್ರು ಬೀದಿಗೆ ಬಿದ್ದಂಥ ಬದುಕಿನ ಬಗ್ಗೆ ಅನೇಕ ವಿಚಾರಗಳನ್ನು ಮಾತಾಡಿದರು ಹೇಳಿದರು ಕೊಡುತ್ತಿರುವಂಥ 250 ಕೋಟಿ ಸಾಲದಿಲ್ಲ
ಅದರಲ್ಲಿ ಮತ್ತು ದಕ್ಷಿಣ ಕರ್ನಾಟಕಕ್ಕೆ ಮಾತ್ರ ಇಟ್ಟುಕೊಂಡು ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡುವಂಥದ್ದು ಇವೆಲ್ಲನೂ ಅವರು ಭಾಳ ಅತ್ಯಂತ ಸಾಧ್ಯಂತವಾಗಿ ನಿಮ್ಮ ಮುಂದೆ ಹೇಳಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಅವ್ರು ಕೊನೆಗೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಾವು ಅನಿವಾರ್ಯವಾಗಿ ನಾವು ಈಗಾಗಲೇ ಬೀದಿಗೆ ಬಿದ್ದಿದ್ದೀವಿ ಕಲಾವಿದರು, ನಮ್ಮ ಕಡೆ ಯಾರು ಜಾತ ಮಾಡ್ತಾ ಇಲ್ಲ, ನಮ್ಮ ಕಡೆ ಏನಪ್ಪ ಅಂದ್ರೆ ವಿಶೇಷವಾಗಿ ಕಾಳಜಿ ಮಾಡ್ತಾ ಇಲ್ಲ ಮತ್ತು ಪರಿಹಾರ ಕೊಡ್ತಾ ಇಲ್ಲ, ಯಾಕೆ ನಾವು ಬೀದಿಗಿಡಬಾರದು ಅನ್ನೋಂಥ ಮಾತನ್ನು ಅವರು ಸರ್ಕಾರಕ್ಕೂ ಕೇಳ್ತಾ ಇದ್ದಾರೆ. ಮತ್ತು ನೀವು ನಿಮ್ಮಲ್ಲೂ ಜನಸಾಮಾನ್ಯರಲ್ಲೂ ಸಹಿತ ಕೇಳ್ತಾ ಇದ್ದಾರೆ, ನೀವೆಲ್ಲ ಇದಕ್ಕೆ ಸಪೋರ್ಟ್ ಮಾಡಿರಿ ಅಂತಾರೆ. ಯಾಕಂದರೆ ಕಲಾಕಾರ ನಿಮ್ಮಲ್ಲಿಯವರು, ನಿಮ್ಮ ಬದುಕನ್ನು ಹೇಳುವಂಥವ್ರು, ನಿಮ್ಮ ಬಡತನವನ್ನು, ಶ್ರೀಮಂತಿಕೆಯನ್ನು, ಒಳ್ಳೆಯತನವನ್ನು, ಕೆಟ್ಟತನವನ್ನು ಎಲ್ಲರೂ ಸ್ಟೇಜ್ ಮೇಲೆ ತೋರಿಸುವಂಥ ಜನ, ಹಾಡುಗಳ ಮೂಲಕ ಆಗಿರ್ಬೋದು, ನಾಟಕಗಳ ಮೂಲಕ ಆಗಿರ್ಬೋದು, ಮತ್ತೊಂದರ ಮೂಲಕ ಆಗಿರ್ಬೋದು, ಇಡೀ ತಮ್ಮ ಜೀವಮಾನವನ್ನು ಈ ನೋವುಗಳನ್ನು ಹಂಚುವುದರಲ್ಲಿ, ಸಂತೋಷವನ್ನು ಹಂಚುವುದರಲ್ಲಿ, ಕುಚ್ಚು ಕೊಡುವಲ್ಲೇ, ತಮ್ಮ ಬದುಕನ್ನು ಕಳೆದುಕೊಳ್ಳುತ್ತಿರುವಂಥ ಈ ಕಲಾವಿದರಿಗೆ ನೀವು ಪರಿಹಾರ ಒದಗಿಸುವಲ್ಲ, ನೀವು ಸಹ ಸಹಕಾರ ಮಾಡಬೇಕು. ಇಂಥ ಒಂದು ದಂಡ ಬಿದ್ದಂಥ ಸರ್ಕಾರಕ್ಕೆ ನೀವೆಲ್ಲ ಎಚ್ಚರಿಕೆ ಕೊಡಬೇಕು. ಇಲ್ಲಾಂದ್ರೆ ಕಲಾವಿದರು ಹಾದಿ ಬೀದಿಯಲ್ಲಿ ಒಂದೇನಪ್ಪ ಅಂತಂದ್ರೆ ಇಂಥ ಒಂದು ಹಸುವಿನ ದಾಳಿಯಿಂದಾಗಿ ನಶಿಸಿ ಹೂವು ಎಲ್ಲ ಸಾಯ್ತುಗಳಿದ್ದಾವೆ. ಆಲ್ರೆಡಿ ಕೃಷ್ಣ ಪಾದಯಾತ್ರೆ ಇರ್ಬೋದು ಅಥವಾ ಪಾದಯಾತ್ರೆ ಇನ್ನುಳಿದ ಅನೇಕ ಸಚಿವ ಸಾಹಿತ್ಯದಂಥ ನಾಟಕಗಳಿರ್ಬೋದು, ಸಂಖ್ಯಾಬೇಳಂಥವಿರ್ಬೋದು, ಯಾರೋ ಕೆಲವು ಕಲಾವಿದರು ಇಲ್ಲಿವರಿಗೆ ಉಳಿದಿದ್ದು ಅವು ಸಹಿತ ಹೋಗುವಂಥ ಎಲ್ಲ ಸಾಹಿತ್ಯಗಳು ಮೂಡಿದ್ದಾವೆ. ಅದಕ್ಕಾಗಿ ಆತಂಕ ಕೊಟ್ಟಿರುವಂಥ ನಮ್ಮ ಗುಳಪ್ಪನವರು ಈ ದಿಸೈಡ್ ಒಂದು ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಹೋರಾಟ ಯಶಸ್ವಿಯಾಗಲಿ, ಗೆಲ್ಲಿ, ಅದು ಗೆಲ್ಲುವುದ್ರೆ ಆರು ದಿನ ಮನೆ ಕಲಾವಿದರು ಉಳಿಲಿ ಅನ್ನೋಂಥ ಮಾತಿಲ್ಲ. ಅದ ಅದಕ್ಕೆ ದಯವಿಟ್ಟು ಸರ್ಕಾರ ಇತ್ತ ಗಮನಿಸ್ಬೇಕು ಅಂತ ಹೇಳ್ತಾ, ಇದು ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ, ಇದನ್ನು ನೋಡ್ತಾ ಇರ್ರಿ, ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾ ಇರಿ, ಶೇರ್ ಮಾಡ್ತಾ ಇರಿ, ಜೊತೆಗೆ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು ಸರ್. ನಮಗೂ